ಮರೆತು ಹೋಗೋ ಮಾತನ್ನು ಹರಿದಾಸರ ಹಾಡಲೇ ಇಲ್ಲ ಅವ್ರು ಯಾವ ಮಾತು ಕೇಳಿದ್ರೂ ನೆನಪಾಗಬೇಕು ಆ ರೀತಿ ಮಾತಾಡ್ತಾರೆ ಆದ್ದರಿಂದಲೇ ನಮಗೆ ಹರಿದಾಸ ಸಾಹಿತ್ಯ ನಿಜವಾದ ಅರ್ಥದಲ್ಲಿ ಕ್ರಾಂತಿ ಮಾಡಿದ ಸಾಹಿತ್ಯ ಅಲ್ಲ ಕ್ರಾಂತಿ ಮಾಡ್ತಾ ಇರೋ ಸಾಹಿತ್ಯ ಕೂಡ ಹೌದು ಎಂಥ ನಾಸ್ತಿಕರ ಮುಂದೆ ಹರಿದಾಸ ಸಾಹಿತ್ಯ ಹಾಡಿದಾಗರೂ ಕೂಡ ಅವನು ಗೊತ್ತಿಲ್ಲದಾಗ ಒಂಥರ ಏನಾಗ್ತಾನೆ ಆ ಕ್ಷಣಕ್ಕೆ ಅವನು ಬದಲಾಗಿಬಿಟ್ಟಿರ್ತಾನೆ ಆ ಕ್ಷಣಕ್ಕೆ ಬೇರೆ ಆಗದೆ ಸಾಧ್ಯ ಇಲ್ಲ ಅವರು ಅಂಥ ಶಕ್ತಿ ಅದಕ್ಕೆ ಯಾವ ಹಾಡೋನ್ಬೇಕಾದ ಹರಿದಾಸರ ಒಂದು ಕನಕದಾಸರ ಹಾಡು ಎಷ್ಟು ಅದ್ಭುತ ಹರಿಭಕ್ತಿ ಸಾರ ಕೇಳಿದರೆ ಪರಮಾಶ್ಚರ್ಯವಾಗುತ್ತೆ ರಕ್ಷಿಸೋ ನಮ್ಮ ನಾನ ಬರುತ್ತೆ ಆ ಲೋಕ ಬೇರೆ ಲೋಕಕ್ಕೆ ಹೋಗ್ತಾ ಇರೋದು ಆಸರ ಹೇಳ್ತಿರಬೇಕಾದ್ರೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಎಷ್ಟು ಅರ್ಥ ಇದೆ ಮಾತೇವು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಇವತ್ತು ನಮಗೆ ಮೊಬೈಲ್ ತೊರೆದು ಜೀವಿಸಬಹುದೇ ಆಗಿಬಿಟ್ಟಿದೆ ಅಷ್ಟೇ ಏನೇನೋ ತೊರೆದು ಮೊಬೈಲ್ ಪ್ರಾಣ ಹೋದಷ್ಟು ದುಃಖ ಆಗಿಬಿಡುತ್ತೆ ಅವರಿಗೆ ಅಲ್ಲ ಹರಿಯ ಚರಣಗಳ ಹೇಳಿದ್ದೇನೆ ನೀರಲ್ಲಿ ಮೀನಿದೆ ಏನು ಎಂಜಾಯ್ ಮಾಡ್ಕೊಂಡು ಓಡಾಡುತ್ತಿರುತ್ತೆ ತೆಗೆದು ಹೊರಗೆ ಹಾಕಿ ಶುರುವಾಗ ಆಗಲೇನೆ ಒದ್ದಾಡ್ತಿರತ್ತೆ ಹೊರಗೆ ಆಮೇಲೆ ಸತ್ಯ ಹೋಗಿಬಿಡುತ್ತೆ ಇರೋವರೆಗೂ ಕೂಡ ಮೀನಿಗೆ ಆನಂದನೇ ಆನಂದ ಸುಖ ಹೊರಗೆ ಬಂದ ತಕ್ಷಣ ಸತ್ತು ಹೋಗುತ್ತೆ ನೀರನ್ನು ಬಿಟ್ಟು ಮೀನು ಇರಲಿಕ್ಕಾಗೋದಿಲ್ಲ ಎಲ್ಲ ಜೀವಿಗಳು ಹಾಗೆ ಭಗವಂತನ ನಂಬಿದ್ದಾಗ ಎಂಜಾಯ್ ಮಾಡೋದೇ ಮಾಡೋದು ಆನಂದ ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇನು ಇನ್ನೇನು ಅಟ್ ಸಂಭ್ರ ಹೊರಗಂದ ತಕ್ಷಣ ಒದ್ದಾಟ ಶುರು ಸಮಾಜ ಒದ್ದಾಡ್ತಿದೆ ಯಾತಕ್ಕ ಗೊತ್ತಾ ಇವತ್ತು ದೇವರನ್ನು ಮರಿತಾ ಇದ್ದಾರೆ ಅದಕ್ಕೆ ಒದ್ದಾಟ ಶುರುವಾಗಿರೋದು ಬರೀ ಒದ್ದಾಟ 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 ಅದಕ್ಕೆ ಹೇಳ್ತಾರೆ ಏನನ್ನು ಬೇಕಾದರೂ ಬಿಡಬಹುದು ದೇವ್ರನ್ನ ಆ ನಾವು ಒಂದೇ ಬಿಟ್ಟಿದ್ದೇವೆ ಅಂದರೆ ಕಥೆ ಮುಗಿತು ಅಂತ ಅರ್ಥ ಎಲ್ಲ ಬಿಟ್ಟು ಕಣ್ಣು ಬಿಟ್ಟ ಕಾಲು ಬಿಟ್ಟ ಓಕೆ ಪ್ರಾಣ ಬಿಟ್ಟ ಸತ್ತ ಹೋದ ಅಂತ ಕಣ್ಣು ಬಿಟ್ಟರೆ ಸತ್ತ ಅಂತ ಕರೆಯೋದಿಲ್ಲ ಕಿವಿ ಹೋದರೆ ಸತ್ತ ಅಂತ ಕರೆಯೋದಿಲ್ಲ ಪ್ರಾಣ ಹೋದರೆ ಸತ್ತ ಅಂತ ಕರೀತಾರೆ ಮುಖ್ಯ ಪ್ರಾಣ ಪರಮ ಪ್ರಾಣ ಭಗವಂತ ಇವತ್ತು ದೇವರ ಮಹಿಮೆ ನಮಗೆ ಅರ್ಥನೇ ಆಗಿಲ್ಲ ಎಷ್ಟು ಹಾರಾಡಲಿ ಏನೇ ಮಾಡಲಿ ಗಾಡ್ ಇಸ್ ಅಲ್ಟಿಮೇಟ್ ನಾವು ಮೀರು ಒಂದು ಮಾತಾಡೋಕ್ಕೆ ಬರೋದೇ ಇಲ್ಲ ಏನಾದರೂ ಡಾಕ್ಟ್ರು ಕೂಡ ಕೊನೆಗೆ ಹಡಿಬಿಡ್ತಾರೆ ಎಕ್ಸ್ಪರ್ಟ್ ಪರಮ ನಾಸ್ತಿಕ ಲಾಸ್ಟ್ ಸ್ಟೇಜ್ ಏನಾರು ಮಾಡಿ ಡಾಕ್ಟ್ರೆ ಅಂದರೆ ನಾನೇನು ದೇವರ ಅಂತ ನಾನೇನು ದೇವರ ತಕ್ಷಣ ಬಾಯಲ್ಲಿ ಬರತ್ತೆ ಕತೆ ಮುಗಿತಲ್ಲಿ ಯಾವ ಭಾ ಯಾವ ದಾತಿಯ ಡಾಕ್ಟ್ರಾದರೂ ಅಷ್ಟೇ ನಾನೇನು ದೇವರಲ್ಲ ಇದೇ ದಾಸ ಅಂದ್ರೆ ಅದೇ ನಾನು ದೇವರಲ್ಲ ದೇವರ ದಾಸ ನಾನು ಅಷ್ಟೇ ಐಡೆಂಟಿಫಿಕೇಷನ್ ಇದೆಯಲ್ಲ ಅದು ನಮ್ಮ ಜೀವನದ ಸಾರ್ಥಕ್ಯ ನಾವು ದಾಸರಾಗೋದರಿಂದ ಬಾಗ್ತೇವೆ ಬಾಗ ಹಾಗೆ ಮಾಡಿದ್ದು ದಾಸ ಸಾಹಿತ್ಯ ಯಾರಿಗೂ ಗೊತ್ತಾ ಯಾರಿಗೂ ಅಲ್ಲ ಭಗವಂತನಿಗೆ ಬಾಗ್ತೇವೆ ಅದು ದೊಡ್ಡದು ಯಾರು ಮುಂದೆ ಬಾಗಬೇಕು ಅವರು ಒಂದು ಬಾಗಿದ್ರೆ ಮೇಲೆ ಬರ್ತಾನೆ ಕಂಡವ್ರಿಂದ ಒಂದು ಇದ್ರೆ ಅದು ತುಳಿದು ಮುಂದೆ ಹೋಗಿಬಿಡ್ತಾರೆ ಅಷ್ಟೇ ಕಂಡವ್ರ ಮುಂದೆ ಬಾಗಬಾರದು ಹೇಳ್ತಾರೆ ಸಾಧ್ಯ ಇಲ್ಲ ಬಾಗೋದಿಲ್ಲ ಹಾಗೆಲ್ಲ ಅಂತ ಹೇಳ್ತಾರೆ ಆದರೆ ದೇವ್ರ ಮುಂದೆ ಮುಂದೆ ಬಾಗೇ ಬಾಗ್ತಾನೆ ಅಂತ ಹೇಳ್ತಾರೆ ಇದು ಅದು ವಿವೇಕ ಅದು ಯಾರ ಮುಂದೆ ಬಾಗೋದಿಲ್ಲ ಮೂರ್ಖ ಎಲ್ಲರಿಗೂ ಬಾಗ್ತಾನೆ ಮತ್ತೊಬ್ಬ ಮೂರ್ಖ ಅವರು ಎಲ್ಲರಿಗೂ ಬಾಗ್ತಾನೆ ಅರ್ಥವೇ ಇಲ್ಲ ಯಾರಿಗೂ ಬಾಗೋದಿಲ್ಲ ಮೂರ್ಖ ತಿಳುವಳಿಕೆಯೇ ಇಲ್ಲ ಬಾಗಬೇಕಾದಲ್ಲಿ ಬಾಗ್ತಾ ಅದು ವಿವೇಕ ಆ ವಿವೇಕ ತಂದು ಕೊಡೋದು ಸರಿದಾಸ ಬದುಕಿಗೆ ಅರ್ಥವನ್ನು ಕೊಡ್ತಾ ಹಾಡಿದರೆ ಎನ್ನೊಡೆಯನ ಹಾಡುವೆ ಬೇಡಿದರೆ ಎನ್ನೊಡೆಯನ ಬೇಡುವೆ ಎಷ್ಟು ಧೈರ್ಯ ಇದೆ ನೋಡಿದರೆ ಎನ್ನೊಡೆಯನೇ ಬೇಡ ಬೇಡದಿಲ್ಲ ಅಂತ ಹೇಳಾಗಿಲ್ಲ ಬೇಡಲೇಬೇಕು ಬೇರೆ ದಾರಿ ಇಲ್ಲ ನಮಗೆ ಆದರೆ ಯಾರನ್ನೂ ಬೇಡಬಾರ್ದು ಬೇಡಬೇಕು ಯಾರಲ್ಲಿ ಇದೆ ಕೊಡಲಿಕ್ಕೆ ಅವರನ್ನು ಬೇಡಬೇಕು ನಮಗೆ ಆನಂದ ಬೇಕು ನಿತ್ಯಾನಂದ ಒಂದೇ ಒಂದೇ ಸದಾನಂದಂ ಯಾರಲ್ಲಿದೆ ಗೊತ್ತೋ ಸದಾನಂದ ಭಗವಂತನಲ್ಲಿ ಮಾತ್ರ ಆನಂದ ನೆಲೆಯ ಆನಂದ ಮುಕುಂದ ಅರವಿಂದ ನಯನ ಯಾರಲ್ಲಿ ಏನಿದೆಯೋ ಅದನ್ನು ಕೇಳಬೇಕು ನಮಗೆ ಆನಂದ ಬೇಕು ಭಗವಂತ ಪೂರ್ಣಾನಂದ ಇದೆ ಅವನ್ನು ಯಾವ ಮೊರೆ ಹೋಗ್ತೇವೆ ನಮಗೆ ಆನಂದ ಕೊಡ್ತಾರೆ ಎಲ್ಲರೂ ಬೋರ್ಡ್ ನೋಡಿದ್ದೀರಾ ನಿಮಗೆ ಆನಂದ ಕೊಡಲಾಗುತ್ತದೆ ಅಂಥೇಳಿ ಬೋರ್ಡ್ ಕೊಡೋದಲ್ಲ ಕೊಡೋದು ಅಲ್ಲದು ಕೊಟ್ಟಿದ್ದ ಅಂಗಡಿಯಾಗಿಡ್ತಿದ್ದ ಫಟ ಅವನು ಮನೆಯಲ್ಲೇ ಇರ್ತಿದ್ದ ಆರಾಮಾಗಿ ಅವರು ಆನಂದ ಕೊಡೋ ಒಂದು ವ್ಯವಸ್ಥೆ ಎಲ್ಲೂ ಇಲ್ಲ ಜ್ಞಾನ ಕೊಡೋಕ್ಕೆ ಸಾಧ್ಯ ಇಲ್ಲ ನಿಜವಾದ ಜ್ಞಾನ ಬರಬೇಕಾದ್ರೆ ದೇವರು ಕೊಡಬೇಕಷ್ಟೆ ಬುದ್ಧಿ ಯೋಗಂ ತಮ್ ಉಪಾಯ ಉಪಾಯಾಂತೀತೆ ಇದೆಲ್ಲ ಭಗವಂತ ಹೇಳಿದ ಮಾತು ಅಂದರೆ ಶಾಸ್ತ್ರದ ಮಾತುಗಳನ್ನು ಸಲೀಸಾಗಿ ಕನ್ನಡದಲ್ಲಿ ತಿಳಿಸ್ಕೊಟ್ಟಂಥ ಅವರು ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ ಇಂಥವ್ರ ಮಾತು ಕೇಳಿದಾಗ ನಮಗೆ ಆಗ ನಿಜವಾಗಲೂ ಉದ್ಧಾರದ ಹಾದಿ ತೆರೆಯುತ್ತೆ ಇಷ್ಟೆಲ್ಲ ಹೇಳಿದ ದಾಸರು ಕೊನೆಗೆ ಬದುಕಿಗೆ ಕೆಲವು ಸೂತ್ರಗಳನ್ನು ಮಧ್ವ ಸಿದ್ಧ ಅಂತ ಹೇಳಿ ಯಶಸ್ವಿಯಾದ ಬದುಕಿಗೆ ಅನೇಕ ಇದೆ ಸದಾಚಾರ ಅಂತ ಒಂದಿದೆ ಸದಾಚಾರ ಗುಡ್ ಕಾಂಡಕ್ಟ್ ಅಂತ ಅರ್ಥ ಅದು ಸದಾಚಾರ ಗುಡ್ ಕಾಂಡಕ್ಟ್ ಆಚಾರ ಅಂತಷ್ಟು ಆಚಾರ ಯಾರವಾರು ಆಚಾರ ನೆನಪಾಗಿ ಬಿಡ್ತಾರೆ ಆ ಆಚಾರ ಅಲ್ಲ ಹೇಳ್ತಿರೋದು ಗುಡ್ ಕಾಂಡಕ್ಟ್ ಅಂತ ಹೆಸರೋದು ಇವತ್ತು ಯಾವುದಕ್ಕೂ ಹೋಗಿ ನೀವು ಎರಡು ಬೇಕು ಕೆಲಸಕ್ಕೆ ಸೇರಬೇಕಾದ್ರೆ ಮೆರಿಟ್ ಸರ್ಟಿಫಿಕೇಟ್ ಬೇಕು ಮಾರ್ಕ್ಸ್ ಕಾರ್ಡ್ ಬೇಕು ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಬೇಕು ಫಸ್ಟ್ ರ್ಯಾಂಕು ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಇಲ್ಲ ಅಡ್ಮಿಷನ್ ಸಾಧ್ಯವೇ ಇಲ್ಲ ಬೆಸ್ಟ್ ಕಾಂಟ್ಯಾಕ್ಟು ಫೇಲು ಏನು ಏನು ಮಾಡ್ತಾರೆ ಏನು ಉಪಯೋಗ ಇಲ್ಲ ಎರಡೂ ಸೇರಬೇಕು ಸದಾಚಾರ ಸದ್ವಿಚಾರ ಸೇರಿದಾಗ ಮಾತ್ರ ನಮ್ಮ ಜೀವನಕ್ಕೆ ಅರ್ಥ ಬರೋದು ಇವತ್ತು ಆಚಾರದ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ ಆಚಾರ ಹೆಸರು ಕೇಳಿದ್ರೆ ಮನುಷ್ಯವು ಬೇಡ ಅನ್ನೋ ಸ್ಥಿತಿ ಬಂದುಬಿಟ್ಟಿದ್ದಾರೆ ತಪ್ಪೋದು ಆಚಾರ ಶಬ್ದ ಸರಿಯಾದ ಅರ್ಥ ನಡತೆ ಅಂತ ಅರ್ಥ ಆ ನಡತೆಯನ್ನು ರೂಢಿಸಿಕೊಂಡರೆ ಮಾತ್ರ ನಾವು ಮನುಷ್ಯನ ಬದುಕಲಿಕ್ಕೆ ಸಾಧ್ಯ ವಿಚಾರ ಸದ್ವಿಚಾರ ಉತ್ತಮ ವಿಚಾರ ಎರಡು ನಮ್ಮಲ್ಲಿರಬೇಕು ಒಂದು ಮಾತು ಹೇಳ್ತಾರೆ ಹಕ್ಕಿ ಹಾರಬೇಕಾದ್ರೆ ಒಂದು ರೆಕ್ಕೆ ಇದ್ದರೆ ಹಾರಲಕ್ಕೆ ಬರೋದಿಲ್ಲ ಎರಡು ರೆಕ್ಕೆ ಇದ್ದ ಮಾತ್ರ ಹಾರೋದು ಇವತ್ತು ನಾವು ಹಾರಬೇಕು ಹಾರಬೇಕು ವೈಕುಂಠಕ್ಕೆ ಹಾರಬೇಕು ಅದಕ್ಕೆ ಎರಡು ರೆಕ್ಕೆ ಬೇಕು ಸದಾಚಾರ ಒಂದು ರೆಕ್ಕೆ ಸದ್ವಿಚಾರ ಇನ್ನೊಂದು ರೆಕ್ಕೆ ಎರಡು ರೆಕ್ಕೆ ಇದ್ದಾಗ ಆ ನಮ್ಮ ಜೀವನ ಪರಮ ಸಾರ್ಥಕ ಒಂದಿದ್ದರೆ ಒಂದು ಪೆಟ್ಟು ಬಿದ್ದರೂ ಸಾಕು ಮನುಷ್ಯ ಬಿದ್ದೋಗ್ಬಿಡ್ತಾರೆ ನ್ಯೂನತೆ ಬರಬಾರದು ಸದಾಚಾರ ಜನ ಏನೋ ತಿಳ್ಕೊಂಡ್ಬಿಟ್ಟಿರ್ತಾರೆ ಸದಾಚಾರ ಅದಲ್ಲ ಸತ್ಯಂ ವದ ಸದಾಚಾರ ಧರ್ಮಂಚಾರ ಸದಾಚಾರ ಭ್ರಷ್ಟಾಚಾರ ಬಿಡೋದು ಸದಾಚಾರ ಮತ್ತೆ ಸದಾಚಾರ ಒಂದು ಪಾರ್ಟ್ ಆಫ್ ಲೈಫ್ ಅದು ಮತ್ತು ಬೆಳಿಗ್ಗೆ ಅದು ಗಂಟೆ ಬಾರಿಸ್ ಬೆಳೆದ ಆಮೇಲೆ ಹೊರಟ ಮೋಸ ಮಾಡಲಿಕ್ಕೆ ಅದಲ್ಲ ಸದಾಚಾರ ಟ್ವೆಂಟಿ ಫೋರ್ ಅವರ್ಸ್ ಅದು ಒಂದು ಕ್ಷಣ ಇದ್ದರೆ ಸದಾಚಾರ ಅಂತ ಕರೆಯೋದಿಲ್ಲ ಫ್ಯಾನ್ ಕರೆಂಟ್ ಇದ್ದರೆ ತಿರುಗುತ್ತೆ ಹೋತಷ್ಟು ನಿಂತೋಗ್ಬಿಡುತ್ತೆ ಮತ್ತೆ ಆನಾಗ್ಲಿಕ್ಕೆ ಕಷ್ಟ ಅಲ್ಲ ತಿರ್ಲಿಕ್ಕೂ ಕರೆಂಟ್ ಬೇಕು ಮತ್ತೆ ನಮ್ಮ ಬದುಕಿನ ತುಂಬ ಸದಾಚಾರ ಬೇಕು ಬದುಕಿನ ತುಂಬ ಸದ್ವಿಚಾರ ಬೇಕು ಅದನ್ನು ದಾಸ್ತರು ಒತ್ತಿ ಹೇಳ್ತಾರ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡುಕೊಂಡ ನಾಲಿಗೆ ಎಷ್ಟು ಜ್ವರ ಹೇಳ್ತಾರೆ ಆಚಾರವಿಲ್ಲ ಆಚಾರ ಅನುಷ್ಠಾನ ಅದಿಲ್ಲ ಏನು ಉಪಯೋಗ ಅಂತ ಹೇಳ್ತಾರೆ ಆಚಾರ ಇದೆ ವಿಚಾರಣೆ ಗೊತ್ತಿಲ್ಲ ಏನಾದರೂ ಏನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅದನ್ನು ಹೇಳ್ತಾರೆ ಮತ್ತೆ ಏನಾದರೇನು ಏನು ಜ್ಞಾನವಿಲ್ಲದೆ ಮೋಕ್ಷ ಭಾರಿ ಆನೆಷ್ಟು ಮೋಸ್ಟ್ ಇನ್ನೆಫಿಷಿಯಂಟ್ ತೊಗೊಂಡು ಏನು ಮಾಡಬೇಕು ಭಾರಿ ಆನೆಷ್ಟು ಇನ್ಎಫಿಷಿಯೆಂಟ್ ಭಾರಿ ಎಫಿಷಿಯೆಂಟು ಬೋಸ್ಟ್ ಡಿಸಾನೆಸ್ಟು ಅವ್ರ ಕಥೆನೇ ಮುಗೀತು ಎರಡೂ ಸೇರಬೇಕು ಎರಡೂ ಸೇರ್ತಕ್ಕಂಥ ವಿಷಯವನ್ನು ಆಚಾರ್ಯರು ಮಧ್ವಾಚಾರ್ಯರು ಆಚಾರ್ಯ ಶ್ರೀಮದ್ ಆಚಾರ್ಯ ವಿಶ್ವಗುರುಗಳವರು ವಿಶ್ವಗುರು ಯಾವಾಗ ಆಗ್ತಾರೆ ಹೇಳಿ ನೋಡುತ್ತೆ ಬೋರ್ಡ್ ಹಾಕೋಬ್ರೆ ಆಗೋದಿಲ್ಲ ವಿಶ್ವಕ್ಕೆ ಹಿತ ಬಯಸಿದಾಗ ವಿಶ್ವಗುರು ಆಗ್ತಾರ ಕೋಮಿನ ಕಾನ್ಸೆಪ್ಟ್ ಹೋಗಿಬಿಡಬೇಕು ನಮ್ಮವರಂದು ಜಗತ್ತು ನಮ್ಮದು ಆಗಿರಬೇಕು ಅದನ್ನೇ ವಿಶ್ವಜನೀನ ವೃತ್ತಿ ಮಧ್ವಾಚಾರ್ಯ ಅವತಾರ ಮಾಡಬೇಕಾದ್ರೆ ಹೇಳ್ತಾರೆ ಮಧ್ವ ವಿಜಯದಲ್ಲಿ ಯಾರು ಗೊತ್ತ ವಾಯುದೇವರು ಮಧ್ವಾಚಾರ್ಯರು ವಿಶ್ವಜನೀನ ವೃತ್ತಿಹಿ ಅವರು ಪ್ರಾಣದೇವರು ಪ್ರಾಣ ಎಲ್ಲರಲ್ಲಿರಬೇಕಲ್ಲ ಹಾಗಿದ್ರೆ ಒಂದು ಜಾತಿ ಪ್ರಾಣ ಕೊಡ್ತಾರೆ ಅವರು ಪ್ರತಿಯೊಬ್ಬರಲ್ಲೂ ಪ್ರಾಣ ಯಾರು ಸತ್ರೂ ಪ್ರಾಣ ಹೋದರು ಅಂತ ಹೇಳಬೇಕು ಹೊರತು ಒಬ್ಬೊಂದು ಕೋಬಿ ಒಬ್ಬರು ಹೇಳಕ್ಕೆ ಬರೋದಿಲ್ಲ ಪ್ರಾಣ ಹೋ ತುಂಬದು ಕಾಮನ್ ಅದು ವಾಯುದೇವರು ಎಲ್ಲರಲ್ಲೂ ಇದ್ದು ಯಾವುದೇ ಪಕ್ಷಪಾತ ಮಾಡದೆ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಆರು ಮೂರು ಎರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಡ ಮೂರು ಜೀವರೊಡಗೆ ಜೀವರೊಳಗೆ ಕಲ್ಪ ಪರ್ಯಂತ ತಾರತಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಥವಾ ಜನರಿಗೆ ಅಪಾರ ದುಃಖ ಗಡೀವ ಗುರು ಪವ ಮಾನ ಸಲಹೆ ಎಷ್ಟು ಉಪಕಾರ ವಾಯುದರು ಯೋಚನೆ ಮಾಡಿ ಇವತ್ತು ಪ್ರಾಣಾಯಾಮ ಅಂತ ಹೇಳ್ತಾರೆ ಇವತ್ತು ಬೆಸ್ಟ್ ನಮಗೆ ಆರೋಗ್ಯ ಕೊಡ್ತಕ್ಕಂಥ ಒಂದು ಉಪಾಯ ಅಂದರೆ ಪ್ರಾಣಾಯಾಮ ಯಾವುದಕ್ಕೇ ಗೊತ್ತಾಗಿದೆ ಪ್ರಾಣಾಯಾಮ ಗೊತ್ತಿದೆ ಪ್ರಾಣ ಗೊತ್ತಿಲ್ಲ ಇದು ಭಾರಿ ಆಶ್ಚರ್ಯ ಪ್ರಾಣಾಯಾಮ ಅಂಬೋದು ಫಿಸಿಕಲ್ ಅದು ಪ್ರಾಣ ಅಂಬೋದು ಸ್ಪಿರಿಚುವಲ್ ಅದು ಸ್ಪಿರಿಚುವಲ್ ಪ್ರಾಣ ಇಲ್ಲದೆ ಈ ಫಿಸಿಕಲ್ ಪ್ರಾಣ ತೊಗೊಂಡು ಏನು ಮಾಡ್ತೀರಿ ನೀವೀಗ ಎಲ್ಲ ಇದೆ ಡೆಡ್ ಬಾಡಿ ಬಾಡಿ ಅಷ್ಟೇ ಆದರೆ ಲೈಫ್ ಬಂದಷ್ಟು ರೀತಿಯೇ ಬೇರೆ ಆಗಿಬಿಡುತ್ತಾವೆ ಮತ್ತು ಮುಖ್ಯ ಪ್ರಾಣ ಪ್ರಾಣ ದೇವ ನೀನು ದೇವನೀನಲ್ಲದೆ ಕಾಯುವರ ಕಾಣ್ಯ ಲೋಕದೊಡಗೆ ಮುಖ್ಯ ಪ್ರಾಣ ದೇವ ದೇವನೀನಲ್ಲದೆ ಕಾಯಿವಾರ ಕಾಣ್ಯ ಲೋಕದೊಡಗೆ ಎಷ್ಟು ಜನ ಹರಿತಾಂಸಾರ ಬರೆದವರ ಮಾತದ್ದು ಪರಿಸರ ನೀನಿರೇ ಹರಿತಾನಿರುವನು ಇರದಿರೇ ತಾನಿರನು ಕರಣ ನಿಯಾಮಕ ಸುರರ ಗುರುವೆ ನೀ ಕರುಣಿಸೆ ಕರುಣಿಸುವ ಮುಖ್ಯ ಪ್ರಾಣ ದೇವ ನೀ ನಲ್ಲದೆ ಕಾಯಿವಾರ ಕಾಣ್ಯ ಲೋಕದೊಡಗಿ ಎಷ್ಟು ನಿತ್ಯ ನತ್ಯ ನಿತ್ಯ ಜೀವನದ ಮಾತುಗಳನ್ನು ನಮಗೆ ಹೇಳ್ತಾರೆ ನಾ ಕಣ್ಣಾರೆ ಕಂಡಿರೋದು ಇವತ್ತು ನೋಡ್ತಾ ಇರೋದು ನಮ್ಮ ಬರ್ತಿರೋದು ಪೂರ್ತಿಯಾಗಿ ಯಾವ ಪ್ರಾಣನನ್ನು ಅವಲಂಬಿಸಿ ನಾವು ಬದುಕಿದ್ದೇವೆ ಪ್ರಾಣರ ಬಗ್ಗೆ ಯೋಚನೆ ನಮಗಿಲ್ಲ ಅಂದರೆ ಎಷ್ಟು ಆಶ್ಚರ್ಯ ಆಗುತ್ತೆ ಇವತ್ತು ಮಾಡೋ ಪ್ರಾಣ ಫಿಸಿಕಲ್ ಎಕ್ಸರ್ಸೈಸ್ ಅಷ್ಟೇ ಅದರಿಂದ ಉಪಯೋಗ ಇಲ್ಲ ಅಂತ ಹೇಳೋದಿಲ್ಲ ಬಟ್ ರಿಯಲ್ ಬೆನಿಫಿಟ್ ಅಲ್ಲ ಅದು ರಿಯಲ್ ಬೆನಿಫಿಟ್ಸು ಮುಖ್ಯ ಪ್ರಾಣನ ಮಹಿಮೆ ಗೊತ್ತಾಗಬೇಕು ಮುಖ್ಯ ಪ್ರಾಣ ಒಳಗೆ ಇದ್ದಾನೆ ನಮ್ಮ ನಿಯಂತ್ರಣ ಮಾಡ್ಕೊಂಡಿದ್ದಾನೆ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ನಾವೆಲ್ಲ ಮಲಗಿರ್ತೇವೆ ಅವ ಕಣ್ಣು ಯಾರೂ ಇಲ್ಲ ನಮಗೂ ನಾವು ಉಸಿರಾಡ್ತಾ ಇಲ್ಲಾಗ ನಮಗೇನು ಎಚ್ಚರ ಇಲ್ಲ ಮೇಲೆ ಉಸಿರಾಡ್ತಿದ್ದಾರೆ ಯಾರು ಅದು ಪ್ರಾಣದೇವರ ಕೆಲಸ ಎಷ್ಟು ಆಶ್ಚರ್ಯ ಅದು ಆಟೋಮೆಟಿಕ್ ಅಲ್ಲ ಆಟೋಮೆಟಿಕ್ ಆದರೆ ಜಡ ಪದಾರ್ಥಕ್ಕೆ ಅದು ಸಾಧ್ಯ ಇಲ್ಲ ಫಿಸಿಕ್ಸಿಗೆ ಅಗೇನೆಷ್ಟದು ಮ್ಯಾಟ್ರಿಕ್ ಕ್ಯಾನ ಮೂವ್ ಬೈ ಇಟ್ಸ್ ಸೆಲ್ಫ್ ಮ್ಯಾಟ್ರಿಕೇನ ಸ್ಟಾಪ್ ಐ ಇಡ್ಸಲ್ಫ್ ಎಲ್ಲಿ ಗೊತ್ತಿರಲಿ ಹೋತಶಾಸ್ತ್ರ ಅಂತ ಅದೇ ಕೆಲಸ ಆಗುತ್ತೆ ಇಷ್ಟು ಪ್ರಾಣ ಇದ್ದೀವಿ ನೋಡಿ ನಿಮಗೆ ವೆಂಟಿಲೇಟರ್ ಹಾಕಿರ್ತಾರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾಗತ್ತೆ ನಿಮಗೆ ಅಷ್ಟು ಖರ್ಚಿಲ್ಲದ ಬದುಕಿದ್ದೇವೆ ಅಂದರೆ ವಾಯುದೇವರು ಉಪಕಾರ ಮಾಡ್ತಾರೆ ಅಂತ ಅರ್ಥ ಎಷ್ಟು ಋಣಿಗಳಾಗಬೇಕು ವಾಯುದೇವರಿಗೆ ಹೊತ್ತು ನಾವು ಅವ್ರನ್ನ ಬಿಟ್ಟರೆ ನಾವು ಓದಿಕ ಅರ್ಥನೇ ಇಲ್ಲ ಇಪ್ಪತ್ತನ ಕಣ್ಣು ಇಪ್ಪತ್ನಾಲ್ಕು ತಾಸು ವರ್ಕ್ ಮಾಡೋದಿಲ್ಲ ಕಿವಿ ಇಪ್ಪತ್ನಾಲ್ಕು ವರ್ಕ್ ಮಾಡೋದಿಲ್ಲ ಗೊತ್ತಾಯ್ತಾ ಕಾಲು ಇಪ್ಪತ್ತ್ನಾಲ್ಕು ಯಾವುದು ಇಪ್ಪತ್ನಾಲ್ಕು ತಾಸು ವರ್ಕ್ ಮಾಡೋದೇ ಇಲ್ಲ ಎಲ್ಲದಕ್ಕೂ ರೆಸ್ಟ್ 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 ಎಲ್ಲದಕ್ಕೂ ರೆಸ್ಟ್ ಇದೆ ಬೇರೆ ರೆಸ್ಟ್ ಕೊಟ್ಟರಷ್ಟು ಒಳ್ಳೇದು ಈ ಮಧ್ಯೆ ಎರಡು ಹೆಚ್ಚು ಮಾತಾಡಬೇಡ ಹೇಳ್ತಾರೆ ರೆಸ್ಟ್ ಕೊಡು ಹೆಚ್ಚು ಓಡಾಡಬೇಡ ರೆಸ್ಟ್ ಕೊಡು ಎಲ್ಲದಕ್ಕೆ ಹೆಚ್ಚು ಉಸಿರಾಡಬೇಡ ಗೋವಿಂದ ಹೊತ್ತು ಹೋಗ್ತಾರೆ ರೆಸ್ಟಾಗಿ ಉಸಿರು ಮಾತ್ರ ಆಡ್ತಾನೆ ಅವ್ರು ಯಾವಾಗಲೂ ಅಂತ ಹೇಳ್ತಾರೆ ಆದರೆ ಪ್ರಾಣನ ಧ್ಯಾನ ಯಾವಾಗಲೂ ಇಟ್ಕೊಂಡಿರು ಅದು ಒಂದು ಇರಬೇಕಾದ ವಸ್ತು ಅಂದರೆ ಮುಖ್ಯ ಪ್ರಾಣ ಪ್ರಾಣ ಹೇಳಿದ್ದೇನೆ ಜಾತಿ ಮತದ ಪ್ರಶ್ನೆಯೇ ಇದರೊಳಗಿಲ್ಲ ಎಲ್ಲರೂ ಪ್ರಾಣನ ಆರಾಧನೆ ಮಾಡಲೇಬೇಕು ಹಳ್ಳಿಗಳಿಗೂ ಗೊತ್ತಾಗುತ್ತೆ ಎಲ್ಲ ಜಾತಿಯವರು ಹನುಮಂತನ ಗುಡಿಗೆ ಹೋಗ್ತಾರೆ ಎಲ್ಲ ಜಾತಿಯವರು ಹೋಗ್ತಾರೆ ಅರ್ಥ ಏನೋದಕ್ಕೆ ಪ್ರಾಣ ಇರೋರಿಗೆ ಅರ್ಥ ಆಗಿದೆ ನಿಜವಾದ ಪ್ರಾಣ ಇರೋದಕ್ಕೆ ಗೊತ್ತಾಗಿದೆ ಅಂತ ಅರ್ಥ ಗೊತ್ತಿರ್ತೀ ಇದಕ್ಕೆ ಹೋಗಿದ್ದೆ ಧಾರವಾಡಕ್ಕೆ ಹೋಗಿ ನುಗ್ಗಿಕೇರಿ ಪ್ರಾಣದವರಿಗೆ ಕೇಳಿರುತ್ತೆ ಇದ್ದರೆ ಗೊತ್ತಿರುತ್ತೆ ಬೇರೆ ದಿವಸ ಹೋಗ್ತೀನಿ ವಾರ ಉಪನ್ಯಾಸ ಒಬ್ಬರೂ ಇಲ್ಲ ಡೂಟಿ ಬರೋದು ಯಾರೂ ಇಲ್ಲೇ ಇಲ್ಲ ಆಮೇಲೆ ನಾನು ಕೇಳಿದೆ ಅಲ್ಲ ಇಷ್ಟು ಖರ್ಚು ಇದೆ ನಡೆಸ್ತೀರಿ ಉಪನ್ಯಾಸಕ್ಕೆ ಬೇರೆ ಖರ್ಚು ಇದ್ದೀರಿ ಎಲ್ಲಿಂದ ಏನು ಮಾಡ್ತೀರಿ ಇದಕ್ಕೆಲ್ಲ ದುಡ್ಡು ಅಂತ ಕೇಳಿದರೆ ಶನಿವಾರ ಬಳಿ ಆಚಾರ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿದ್ರು ಶನಿವಾರ ಬಂದರೆ ನಾಲ್ಕು ಗಂಟೆಯಿಂದ ಅದು ರಾತ್ರಿ ಹನ್ನೊಂದು ಪ್ರವಾಹ ಬಂದು ಬರ್ತಿದ್ದಾರೆ ಜನ ಎಲ್ಲ ಜಾತಿಯರು ಮುಸಲ್ಮಾನ್ಗಳು ಎಲ್ಲರೂ ಕೂಡ ಓಡಾಡೋದ ಜಾಗನೇ ಇಲ್ಲ ಆಚಾರ ಜನ ಬರ್ತಾರೆ ಅಂದ್ರೆ ಪಂಚಪ್ರಾಣ ಜನಗಳೇ ಅದು ವಾರದ ಪ್ರಾಣದೇವರಾಗಬಾರ್ದಷ್ಟೇ ಪ್ರತಿನಿತ್ಯದ ಪ್ರಾಣದೇವರಾಗಿಬಿಟ್ರೆ ನಮಗೆ ಪ್ರತಿವಾಸರ ಅಂತ ಹೇಳ್ತೀವಲ್ಲ ಆ ರೀತಿ ಇದ್ದರೆ ಅದು ನಿಜವಾದ ಅರ್ಥ ಸಾಧನೆ ಆಗುತ್ತೆ ಅಂತೂ ಜನಗಳಿಗೆ ಆ ಎಚ್ಚರ ಇದೆ ಅದು ಗಮನಿಸಬೇಕು ನಾವು ಮುಖ್ಯ ಪ್ರಾಣ ನಿಜವಾದರ್ಥದಲ್ಲಿ ಜಾತ್ಯತೀತವಾದ ದೇವರು ಜಾತ್ಯತೀತವಾದ ಗುರು ಆತ ಅಹದೌದು ಹೇಳಬೇಕಾದ್ರೆ ಹನುಮಂತ ಅಹುದು ನೀ ಬಲವಂತ ಅಹುದು ಮುಖ್ಯ ಪ್ರಾಣ ಮೂಲ ಗುರು ಹೌದು ಇದನ್ನು ಅರ್ಥ ಮಾಡಿಕೊಂಡ್ರೆ ಅಂಥ ಹನುಮಂತನ ಮತದಲ್ಲಿ ದೊಡ್ಡ ಒಂದು ಆಚಾರದ ಕೇಂದ್ರಬಿಂದು ಅಂದರೆ ಏಕಾದಶಿ ವ್ರತ ಇದು ಇವತ್ತು ಕೆಲವೇ ನಾಳೆ ಅದೇ ಸಮಸ್ಯೆ ಆಗಿರೋದಷ್ಟೇ ಇದೆ ಇವತ್ತು ಕೆಲವೇ ನಾಡಕ್ಕೆ ಇಲ್ಲಿ ಏಕಾದಶಿ ವ್ರತ ಇದೆ ಅದು ನಮ್ಮ ಜೀವನದ ಸಾಧನೆಯ ಕೇಂದ್ರ ಬಿಂದು ನೆನಪಿಟ್ಕೊಳ್ಳಿ ಸಾವಿರ ಕೆಲಸ ಮಾಡಿ ಅದನ್ನು ಸಾಧನೆ ಅಂತ ಕರೆಯೋದಿಲ್ಲ ಒಂದು ಏಕಾದಶಿ ಮಾಡಿ ಅಲ್ಲಿ ಶುರುವಾಗುತ್ತೆ ಸಾಧನೆ ಸಾಧನೆ ಎ ಬಿ ಸಿ ಡಿ ಶುರುವಾಗದೆ ಏಕಾದಶಿ ವ್ರತದಿಂದ ಯಾತಕ್ಕೆ ಅನ್ನದ ಮಹತ್ವ ಗೊತ್ತಾಗೋದು ಅವತ್ತಿನ ದಿವಸ ಸುಮ್ಮನೆ ತಿಂದು ತಿಂದು ಹೋಗ್ತಾ ಇವತ್ತು ಗೊತ್ತಾಗುತ್ತೆ ಓಹೋಹೋ ಅನ್ನ ಎಷ್ಟು ನಮಗೆ ಅವಶ್ಯಕತೆ ಇದೆ ಕ್ಷಣ ಕ್ಷಣದಲ್ಲಿ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ ಅದು ವಿಚಿತ್ರವಾದ ವ್ರತ ಅಂದರೆ ಏಕಾದಿವಿ ವ್ರತ ವಿಶ್ವ ವಿಶ್ವಗುರುಗಳು ಯಾತಕ್ಕೆ ಗೊತ್ತಾ ವ್ರತವನ್ನು ಯಾರು ಮಾಡಬೇಕು ಅಂತ ಪ್ರಶ್ನೆ ಯಾರು ಮಾಡಬೇಕು ನಾ ನಮ್ಮ ಜನ ಸುಲಭವಾಗಿ ಉತ್ತರ ಕೊಟ್ಬಿಡ್ತಾರೆ ಹೇಳ್ಲ್ಲ ಸ್ವಾಮಿಗಳಂಥವ್ರು ಮಾಡಬೇಕಷ್ಟೆ ನಾವು ಮಾಡೋದಿಲ್ಲ ತಾವೆಲ್ಲ ಸಾಮಾನ್ಯ ಈ ಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ ಆಫೀಸ್ಗೆ ಹೋಗೋರು ಮಾಡಬಾರ್ದು ತುಂಬ ಕೆಲಸ ಪಾಪ ಅಲ್ಲೇನು ಮಾಡ್ತಾರೆ ಮನೆಯಲ್ಲೇ ಮಾಡಬಾರ್ದು ಮನೆ ಕೆಲಸನೇ ಬೇಕಾದಷ್ಟು ಇರುತ್ತೆ ಚಿಕ್ಕವ್ರು ಮಾಡಿದರೆ ಬೆಳೆಯೋರು ಅವ್ರು ಮಾಡಬಾರ್ದು ಬಡವಣ್ಣ ನಿಂತು ಹೋಗಿಬಿಡುತ್ತೆ ದೊಡ್ಡವರು ಬಡವಣ್ಣ ಆಗಿಬಿಟ್ಟಿದ್ದೀರಿ ಮಾಡಿ ಏನು ಉಪಯೋಗ ಈಗಾಗಲೇ ಅವರು ರೋಗಿಗಳು ಮಾಡಬಾರದು ಮೊದಲೇ ರೋಗ ಆರೋಗ್ಯವಂತರು ಮಾಡಬಾರದು ರೋಗ ಬಂದರೆ ಕಷ್ಟ ಗೊತ್ತಾಯ್ತಾ ಮತ್ತೆ ಯಾರು ಮಾಡಬೇಕು ಸಾಮುಗಳು ರಾಯರು ವಾದಿರಾದ್ರೂ ಅಂಥವ್ರು ಮಾಡಬೇಕು ಇಲ್ಲ ಇದು ಮಧ್ವ ಸಿದ್ಧಾಂತ ಅಲ್ಲ ಅವ್ರು ಹೇಳಿದ್ರು ಬದುಕಿರೋ ಪ್ರತಿಯೊಬ್ಬ ಮನುಷ್ಯ ಮಾಡಬೇಕು ಅಂತ ಹೇಳಿದರು ಮಧ್ವಾಚಾರ್ಯರು ಅದಕ್ಕೆ ವಿಶ್ವಗುರು ಅಂತ ಕರೆಯೋದು ಅವ್ರನ್ನ ಲಿಮಿಟ್ ಮಾಡಿ ವಿಶ್ವಗುರು ಅವರು ಯಾರು ಬೇಕಾದರೂ ಮಾಡಿ ಅಷ್ಟೋವರಿಗೆ ಹೋದ ಕಾಲಕ್ಕೆ ಬಸಲು ಮಾಡಿದ್ರೆ ಕ್ರಿಶ್ಚಿಯನ್ಸ್ ಉಪನ್ಯಾಸಕ್ಕೆ ಬರ್ತಾರೆ ಅವ್ರು ಏಕಾಶಿ ಶುರು ಮಾಡಿದವ್ರು ಮಾಡ್ತಾ ಇರ್ತಾರೆ ಆಕಾಶಿ ಆಚಾರ್ಯ ಏಕಾಶ್ ಶುರು ಮಾಡಿಬಿಟ್ಟಿದ್ದಾರೋ ಅಂತ ಹೇಳ್ತಾರೆ ಯಾಕೆ ಅದ್ರ ಮಹತ್ವ ಎಲ್ಲರಿಗಿದ್ರೆ ಆರೋಗ್ಯ ದೇಹ ಇದೆ ಆರೋಗ್ಯ ಬೇಕು ಆರೋಗ್ಯದ ಕೇಂದ್ರವೆಂದು ಏಕಾದಶಿ ಉಪವಾಸ ಆಯುರ್ವೇದದಲ್ಲಿ ಮೂಲ ಸೂತ್ರ ಏನು ಗೊತ್ತಾ ಲಂಘನಂ ಪರಮೌಷಧಂ ಲಂಘನಂ ಔಷಧಂ ಅಲ್ಲ ಪರಮೌಷಧಂ ಲಂಘನ ಅಂದರೆ ಉಪವಾಸ ಅಂತ ಒಂದು ಅರ್ಥ ಅದಕ್ಕೆ ಉಪವಾಸ ಎಲ್ಲ ಔಷಧಿಗಳಿಗೂ ಬೇಸಿಕ್ ಔಷಧಿ ಅಂದರೆ ಉಪವಾಸ ಅದನ್ನು ಮಾಡಿ ಅಲ್ಲಿಂದ ಶುರುವಾಗುತ್ತೆ ಆರೋಗ್ಯ ಸಾರ್ಥಾಗಲಿಕ್ಕೆ ಅದು ಒಂದು ಏಕಾದಿ ಮಾಡೋದು ರೋಗ ಬರಲಿಕ್ಕೆ ಸಾಧ್ಯ ಇಲ್ಲ ಹಿಂದಿನ ಕಾಲದ ಜನ ನೂರು ವರ್ಷ ಸುಖವಾಗಿ ಓಡಾಡ್ಕೊಂಡು ಯಾರೋ ಒಬ್ಬರು ಆಚಾರ್ಯರು ನೂರು ವರ್ಷ ನಮ್ಮ ನೂರು ವರ್ಷ ಸಮಾರು ಕರ್ಲಿಕ್ಕೆ ಅವರೇ ಬಂದಿದ್ದಾರೆ ನೆನಪಿಟ್ಕೊಂಡು ಯಾರು ಅವರೇ ಕರ್ಲಿಕ್ಕೆ ಬಂದಿರು ಒಬ್ಬರೇ ಸಪೋರ್ಟ್ ಯಾರು ಜೊತೆ ಇಲ್ಲ ಆರೋಗ್ಯ ಎಷ್ಟು ಮಾಡುತ್ತೆ ಪೇದಾರ ಸ್ವಲ್ಪ ಎಂಬತ್ತೆಂಟು ವರ್ಷ ಹೇಗಿದ್ದರು ಎಂಟು ಏಳು ವರ್ಷಕ್ಕೆ ಉಪನ್ಯಾಸ ಉಪನ್ಯಾಸ ಶುರು ಮಾಡಿದವರು ಅವರೆಲ್ಲ ಕೂಡ ವಿದ್ಯಾಬಾಂಧರ ಹೇಗಿದ್ದರು ನಮ್ಗೆ ಯಾತಕ್ಕೆ ಬೇರೆಯ ಅಂತ ಕೊಡೋದಿಲ್ಲ ಅಂದರೆ ಕಣ್ಣೇ ದಿನ ಅವರೆಲ್ಲ ಕೂಡ ಜಗತ್ಪ್ರಸಿದ್ಧರಾದ ಮಹಾನುಭಾವರು ಕೊನೆ ಗಳಿಗೆಯಲ್ಲೂ ಉಪವಾಸ ಬಿಟ್ಟವರಲ್ಲ ಅವರು ಯಾವ ಒಂದೇಕಾಸಿನೂ ಬ್ರೇಕ್ ಮಾಡಿದವರಲ್ಲ ಅವರು ಎತ್ತರ ಹೇಗಿತ್ತು ಯೋಚನೆ ಮಾಡಿ ಇದೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದರೆ ಏಕಾಶಿ ವ್ರತ ಅಂದರೆ ನಮ್ಮ ಜೀವನದ ವ್ರತ ಆಗಬೇಕು ಏನಾಗ್ತದೆ ನೀವೆಲ್ಲ ಬೇರೆ ಬುಕ್ಸ್ ಓದಬೇಕು ನೀವೀಗ ಫಾಸ್ಟಿಂಗ್ ಕ್ಯಾನ್ ಸೇವ್ ಯುವರ್ ಲೈಫ್ ಒಂದು ಪುಸ್ತಕ ಇದು ದೊಡ್ಡದು ಮುನ್ನೂರು ಪುಟದ ಪುಸ್ತಕ ಅದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾನೆ ಎಲ್ಲ ಔಷಧಿಗಳು ವರ್ಕ್ ಮಾಡ್ಲಿಕ್ಕೆ ಶುರುವಾಗದೇ ಉಪವಾಸ ಮಾಡಿದಾಗ ಮಾತ್ರ ಅಂತ ಹೇಳ್ತಾ ಗೊತ್ತಾಯ್ತಾ ನಮ್ಮ ದೇಹದೊಳಗೆ ಟಾಕ್ಸಿನ್ಸ್ ಅಂತ ಕರೀತೆ ಟಾಕ್ಸಿನ್ ತ್ಯಾಜ್ಯ ಪದಾರ್ಥ ಬರುತ್ತೆ ನಮ್ಮ ದೇಶದೊಳಗೆ ನಮ್ಮ ದೇ ನಮಗೆ ಒಂದು ತ್ಯಾಜ್ಯ ಗೊತ್ತು ಮಲಮೂತ್ರ ತ್ಯಾಜ್ಯ ಗೊತ್ತಿದೆ ಆದರೆ ಉಳ್ಕೊಳ್ಳೋ ತ್ಯಾಜ್ಯ ಬೇರೆ ನಮ್ಮ ದೇಹದಲ್ಲೇ ಇದೆ ಹೇಗೆ ಅದು ಹೊರಗೆ ಹೋಗಬೇಕು ಅರ್ಥ ಆಯಿತಾ ಆ ತ್ಯಾಜ್ಯ ಹೋಗೋದು ಭಾ ನೀವು ಗೊತ್ತಿಲ್ಲ ತುಂಬ ಜನಕ್ಕೆ ಆಗಿ ಹೇಳೋದಾದರೆ ನಮ್ಮ ಪ್ರತಿ ಕ್ಷಣ ನಮ್ಮ ದೇಹದಲ್ಲಿ ಬಿಲಿಯನ್ಸ್ ಆಫ್ ಸೆಲ್ಸ್ ಆಯುತ್ತೆ ಗೊತ್ತಾ ಬಿಲಿಯನ್ಸ್ ಆಫ್ ಸೆಲ್ಸ್ ಆಯುತ್ತೆ ಬಿಲಿಯನ್ಸ್ ಆಫ್ ಸೆಲ್ ಹುಟ್ಟುತ್ತೆ ಮತ್ತೆ ಮಿಲಿಯನ್ಸ್ ಆಫ್ ಸೆಲ್ಗಳು ಸಾಯುತ್ತೆ ಬಿಲಿಯನ್ ಜೀವಕೋಶಗಳು ಅಷ್ಟು ಮತ್ತೆ ಹುಟ್ಟುತ್ತೆ ಇಲ್ಲೋ ಸಮಸ್ಯೆ ಇದೆ ಸತ್ತು ಸೆಲ್ ಅವೆಲ್ಲ ಎಲ್ಲ ತ್ಯಾಜ್ಯ ಅದು ಎಕ್ಸ್ಪೆಲ್ ಆಗಲೇಬೇಕು ಅದ ತ್ಯಾಜ್ಯ ಉಳ್ಕೊಂಬಿಡುತ್ತೆ ಹೀಗಾಗಲೇ ಅದು ಯಾವ ಹೊರಗೆ ಹಾಕ್ಬೇಕು ಯೋಚನೆ ಮಾಡಿ ಯಾವ ಔಷಧಿ ತಗೊಂಡ್ರೂ ಅದು ಬೇರೆ ಎರಡು ಆಗುತ್ತೆ ಮತ್ತೆ ತ್ಯಾಜ್ಯ ಇನ್ನೊಂದು ತ್ಯಾಜ್ಯ ಶುರುವಾಯ್ತು ಜೊತೆಗೆ ಸೈಡ್ ಇಲ್ಲದ ಔಷಧಿ ಅದು ಜಗತ್ತಿನಲ್ಲೇ ಇಲ್ಲ ನೆನಪಿಟ್ಕೊಳ್ಳಿ ಸೈಡ್ ಎಫೆಕ್ಟಿನ ಪ್ರಮಾಣ ವೇರಿ ಆಗ್ಬೋದೇ ಹೊರತು ನೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಡ್ರಗ್ ಅಂತ ಜಗತ್ತಿನಲ್ಲೇ ಇಲ್ಲ ಫುಡ್ ಕೂಡ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫಾಗಿ ಏನು ತೊಗೊಂಡ್ರು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಊಟ ಮಾಡಿ ಸೈಡ್ ಎಫೆಕ್ಟ್ ಇದ್ದೇ ಆಗಲಿ ಊಟ ಆಗ್ತಿರಲಿಕ್ಕೆ ಸೈಡ್ ಎಫೆಕ್ಟ್ ಅದು ಗೊತ್ತಾಯ್ತಾ ಹಸಿವು ಸೈಡ್ ಎಫೆಕ್ಟ್ ಇದೇನು ತೋಚೋದಿಲ್ಲ ಸೈಡ್ ಶುರುವಾಯ್ತು ಮತ್ತೆ ಜಗತ್ತಿ ಎಲ್ಲ ಸೈಡ್ ಎಫೆಕ್ಟ್ ಸೈಡ್ 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 ಎಫೆಕ್ಟ್ ಇಲ್ಲದ್ರೆ ಒಂದೇ ಒಂದು ವಸ್ತು ಅಂದರೆ ಭಗವಂತ ಮಾತ್ರ ಆತನ ಧ್ಯಾನ ಮಾಡಿದಾಗ ನೋ ಸೈಡ್ ಎಫೆಕ್ಟ್ ಅಟ್ ಆಲ್ ಆ ಥರ ಸೈಡ್ಗೆ ಇಟ್ಟುಬಿಟ್ಟಿದ್ದೇವೆಲ್ಲ ಕತೆ ಮುಗೀತಲ್ಲಿ ದೇವ್ರನ್ನ ಸೈಡ್ಗೆ ಇಟ್ಟಿದ್ದರಿಂದ ಯಾವ ಕೆಲಸನೂ ಆಗೋದಿಲ್ಲ ಈ ಪ್ರಾಣ ಬಿಟ್ಟು ಹೋಗೋದು ಯಾರೋ ಪ್ರಾಣ ಮನೆ ಏನೋ ಮನೇಲಿ ಬಿಟ್ಟು ಬಂದಿರ್ತಾರೆ ಪ್ರಾಣ ಮನೇಲಿ ಬಿಟ್ಟು ಬಂದೇನು ಯಾರು ಹೇಳೋಕ್ಕಾಗುತ್ತಾ ಸತ್ತೋಗಿರ್ತಾನೆ ಅಷ್ಟೊತ್ತಿ ಇವತ್ತು ಅದು ಒಂದೇ ಒಂದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂಥದ್ದು ಅದಕ್ಕೆ ರಾಯರು ವೃಂದಾವಣಕ್ಕ ಮುನ್ನೂರ ಐವತ್ತೊಂದು ವರ್ಷ ಈಗ ದಿನ ದಿನಕ್ಕೆ ಇಲ್ಲಿ ಅತಿಶಯವೇ ಆಗುವುದು ಹೇಗಿದ್ದಾರೆ ನೋಡಿ ಆ ರೀತಿ ಯಾವ ರಾಜಮಾರಾದ್ರಿಗೆ ಅಂತ ಗೌರವ ಇವತ್ತು ಅದು ಅವ್ರು ಗೌರವಿಸೋದು ಅಲ್ಲ ಎಷ್ಟೋ ಜನ ಫಾಲೋವರ್ಸ್ ಇರ್ತಾರೆ ಅವ್ರು ಹೆಬ್ಬಟ್ಟು ಹೊತ್ತೋರು ಏನು ಗೊತ್ತಿರಲ್ಲ ಅವರಿಗೆ ಆದರೆ ಅವ್ರ ಆರಾಧನೆ ಯಾರ್ಯಾರು ಗೊತ್ತಾ ವಿಜಯದಾಸರಂಥವ್ರು ಆರಾಧನೆ ಮಾಡ್ತಾರೆ ಜಗನ್ನಾಥದಾಸರು ಅಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಮನೆ ಮನೆಗಳಲ್ಲಿ ಇವತ್ತು ಸಿನಿಮಾ ತೆರೆದು ಯಾವುದೋ ಸಿನಿಮಾದ್ರೂ ಒಂದು ರಾಯರ್ ಫೋಟೋ ಇರಬೇಕು ಒಂದು ಕಡೆ ಎಲ್ಲರೂ ಒಂದು ಕಡೆಗೆ ಡ್ರಾಮಾದಲ್ಲಿ ರಾಯರ್ ಫೋಟೋ ಇರಬೇಕು ಅವ್ರು ಏನು ಮಾಡಿದ್ದು ಮಧ್ವ ಸಿದ್ಧಾಂತವನ್ನು ಆ ಮೂಲಕ ಜಗತ್ತಿಗೆ ತೋರಿಸಿದರು ಮಧ್ವ ಸಿದ್ಧಾಂತ ಪ್ರಾಕ್ಟಿಕಲ್ ಆ್ಯಸ್ಪೆಕ್ಟ್ ಹೇಗಿರುತ್ತೆ ಬದಕ್ಕೆ ರಾಘವೇಂದ್ರ ಸ್ವಾಮಿಗಳು ಸಾಲಿಡ್ ಅವರು ಅಷ್ಟು ದೊಡ್ಡ ವ್ಯಕ್ತಿತ್ವ ಸಾಧನೆ ಮಾಡಿದ್ದ ಇವತ್ತು ಆ ಅದಕ್ಕೆ ಸಮನಾಗಿ ಎಲ್ಲಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲದ ಅವರು ಅವರೆಲ್ಲ ಹೇಳ್ತಾರೆ ಹರಿದಿನದ ಉಪವಾಸ ಅನ್ನೋದು ನಮ್ಮ ಮನುಷ್ಯನ ಭಾಳ ಮೇಲಕ್ಕೆ ಕೆತ್ತುತ್ತೆ ತ್ಯಾಜ್ಯ ಹೊರಗು ಏನು ಮಾಡಬೇಕು ಗೊತ್ತಾ ಈಗ ಏಕಾದಶಿ ಉಪವಾಸ ಮಾಡಿ ಎಲ್ಲ ಹೊರಗೆ ಹಾಕುತ್ತೆ ಅಂತ ಹೇಳ್ತಾರೆ ಗೊತ್ತಾಯ್ತು ಅದೆಷ್ಟು ಹೊರಗೆ ಹೋಗುತ್ತೆ ದೇಹ ಎಷ್ಟು ಆರೋಗ್ಯ ಬದ್ಧ ಯೋಚನೆ ಮಾಡಿ ಶುರುವಾಯಿತು ಆರೋಗ್ಯದ ಮೂಲ ಕೇಂದ್ರದ ಅದರಿಂದ ಆ ರೀತಿ ಮಾಡೋಕ್ಕೆ ಶುರು ಮಾಡಿದರೆ ನಮ್ಮ ಆರೋಗ್ಯ ಸರಿ ಹೋಯ್ತು ಫಿಸಿಕಲ್ ಆರೋಗ್ಯ ಸರಿ ಹೋಯಿತು ಅಲ್ಲ ಮನಸ್ಸಿನ ಆರೋಗ್ಯನೂ ಶುರು ಮಾಡತ್ತೆ ಅನೇಕರಿಗೆ ಗೊತ್ತಿಲ್ಲ ನಮ್ಮ ಆಹಾರಕ್ಕೂ ಮನಸ್ಸಿಗೂ ಸಂಬಂಧ ಇದೆ ಉಪವಾಸಕ್ಕೂ ಮನಸ್ಸಿಗೂ ಸಂಬಂಧ ಇದೆ ಆಹಾರ ಏನೇನು ತೊಗೊಳುತ್ತೇವೆ ಅದನ್ನು ಸೈನ್ಸು ಅದು ಗೊತ್ತಿಲ್ಲ ಸೈನ್ಸ್ಗೆ ವಿಟಮಿನ್ಸು ಶಕ್ತಿ ಬರೋ ಔಷಧಿ ಮಾ ಆಹಾರ ಮಾತ್ರ ಅಷ್ಟೇ ಅವರು ಮನಸ್ಸಿನ ಮೇಲೆ ಆಹಾರ ಏನು ಪರಿಣಾಮ ಮಾಡುತ್ತೆ ಅಂತ ವಿಜ್ಞಾನ ಹೇಳಿಲ್ಲ ಅದನ್ನು ಶಾಸ್ತ್ರ ಹೇಳುತ್ತದೆ ಅನ್ನ ಭಸಿತಂ ತ್ರೇಧಾವಿಧೀಯತೆ ನಾವು ತಿಂದ ಅನ್ನ ಮೂರು ಭಾಗ ಆಗುತ್ತೆ ನೋಡಿ ನಮ್ಮ ಶಾಸ್ತ್ರ ಎಷ್ಟು ಅಂತ ಈಗ ಅರ್ಥ ಆಗುತ್ತೆ ಯಾವ ಪುಸ್ತಕದಲ್ಲೂ ಸಿಗೋದಿಲ್ಲ ಸೈನ್ಸ್ ಬುಕ್ನಲ್ಲಿ ಯತ್ ಸ್ಥೂಲಂ ಯಾವುದು ಸ್ಥೂಲ ಭಾಗ ಎಲ್ಲ ಮಲ ಆಗಿ ಹೋಗಿಬಿಡುತ್ತೆ ಆ ಕಡೆಗೆ ಮಧ್ಯಮ ಭಾಗ ನಮ್ಮ ದೇಹಕ್ಕೆ ಫಿಸಿಕಲ್ ಬಾಡಿ ಬಿಟ್ಟತ್ತೆ ಯತ್ ಸೂಕ್ಷ್ಮ ತನ್ನ ಮನಃ ಸೂಕ್ಷ್ಮ ಭಾಗ ಮೈಂಡಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹೇಳೋದು ಏನಾದರೂ ಮಾತಾಡಿ ಏನು ತಿಂತಿ ಅಂತ ಕೇಳ್ತಾರೆ ತಕ್ಷಣನೇ ಈ ಮಾತಿನಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಏನು ತಿಂತೀಯೋ ಅಂತ ಮಾತಾಡ್ತೆ ಅಂತ ಅರ್ಥ ಏನು ತಿಂತಿ ಏನು ಕುಡೀತಿ ಅಂತ ಮಾತಿನಲ್ಲಿ ನಮ್ಮ ಆಹಾರ ಸೂಕ್ಷ್ಮ ಮನಸ್ಸಾಗಿ ಪರಿಣಾಮ ಆಗುತ್ತೆ ಯಾವುದು ನೀರಿರುತ್ತಲ್ಲ ನೀರಿನ ಭಾಗ ಪ್ರಾಣ ಬರುತ್ತೆ ಸೂಕ್ಷ್ಮ ಭಾಗ ಪ್ರಾಣ ಅದಕ್ಕೇನೆ ಪ್ರಾಣವ ನೀರು ನೀರು ಅಂತ ಕೇಳ್ತಾನೆ ಪ್ರಾಣ ಸಂಕಟ ನೀರು ಬೇಕು ಅವನಿಗೆ ಬೇಲಿ ಜಿಲೇಬಿ ಅವೆಲ್ಲ ಕೇಳೋದಿಲ್ಲ ಬೊಂಡ ಗಿಂಡ ನೀರು ಕೊಡಿ ನೀರು ಕೊಡಿ ಅಂತೆ ಪ್ರಾಣವಾಯು ಅದರಲ್ಲಿದೆ ಆಕ್ಸಿಜನ್ ಇದೆ ಗೊತ್ತಲ್ಲ ನೀವು ಇದೆ ಇದೆ ಟು ಒಂದು ಹೆಸರೇ ಹೇಳುತ್ತೆ ಅದರೊಳಗೆ ಅದು ಬೇಕು ಅವರಿಗೆ ಯೋಚನೆ ಮಾಡ್ತಾ ಹೊರಟ್ರೆ ನೀರು ಪ್ರಾಣ ಅನ್ನದಲ್ಲಿ ಮನಸ್ಸಿದೆ ಅದಕ್ಕೆ ಬರೀ ಹೆಲ್ತಿ ಆಹಾರ ತೊಗೊಳ್ಬಾರ್ದು ಮೆಂಟಲಿ ಹೆಲ್ತಿ ಇರಬೇಕು ಮೆಂಟಲ್ ಹೆಲ್ತ್ ಹೆಲ್ಪ್ ಆಗಬೇಕು ಅದು ಆ ಇಲ್ಲ ನಮ್ಮಲ್ಲಿ ಇವತ್ತು ಯಾವುದಕ್ಕೆ ಇವರು ಹೇಳಿದರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡ ಅಂತ ಹೇಳಿದರು ಸೈನ್ಸ್ ಹೇಳುತ್ತೆ ಎಷ್ಟೊಂದು ವಿಟಮಿನ್ಸ್ ಇದೆ ಅಂತ ಎಷ್ಟೊಂದು ಅನುಕೂಲ ಆಗುತ್ತೆ ಅದೇ ಕರೆಕ್ಟು ದೇಹಕ್ಕೆ ಮನಸ್ಸು ಏನಾಗುತ್ತೆ ಯೋಚನೆ ಮಾಡೋ ಅಲ್ಲಿ ಹೋಯ್ತು ಆ ಭಾಗ ನೋಡಲಿಲ್ಲ ಅವರು ಇದು ಇದನ್ನೆಲ್ಲ ನಮ್ಮ ಶಾಸ್ತ್ರ ಹೇಳಿತ್ತು ಹರಿದಾಸರ ಕನ್ನಡದಲ್ಲೂ ತೊಂದರೆ ಎಲ್ಲ ಕೂಡ ಏನು ತಿನ್ನಬೇಕು ಹೇಳ್ತಾರೆ ಶಿ ಕಂಡ ಕೂಳನ್ನು ತಿಂದು ಒಡಲು ಹರಿಯಬೇಡ ಹಾಳು ಹರಟೆಗೆ ಹೋಗಬೇಡ ದಾಸರ ಮಾತುಗಳು ಕಂಡ ಕೂಳು ಅಂತ ಯಾತಕ್ಕೆ ಹೇಳಿದ್ರು ಗೊತ್ತಾ ಆರೋಗ್ಯಕ್ಕೆ ಯಾವುದು ಸಾಧನ ಆಗೋದಿಲ್ಲ ಮನಸ್ಸಿನ ನೆಮ್ಮದಿ ಯಾವುದು ಕೊಡೋದಿಲ್ಲ ಅಂತದನ್ನು ತಿನ್ನಬೇಡ ಏಕಾಶಿ ದಿವಸ ಏನು ತಿನ್ಬೋದು ಇನ್ನೊಂದು ಪ್ರಶ್ನೆ ಜನಗಳು ಏಕಾದಿ ಬಗ್ಗೆ ಭಾರಿ ಗೊತ್ತಾಯಿತು ನಮಗೆ ನಿಂದು ಹೇಳಿದೆ ನಾನೀಗ ಈ ವಿಷಯ ಒಬ್ಬ ವ್ಯಕ್ತಿ ವಿಜ್ಞಾನಿ ಸಾಧನೆ ಮಾಡಿದ ಎಷ್ಟೋ ವರ್ಷ ಕಷ್ಟಪಟ್ಟು ಸಾಧನೆ ಮಾಡಿ ಕೊನೆಗೆ ಒಪ್ಕೊಂಡಿತು ಅಂತಾರಾಷ್ಟ್ರೀಯ ನೋಬೆಲ್ ಪ್ರೈಸ್ ಬಂತ ಅದಕ್ಕೆ ನೊಬೆಲ್ ಪ್ರೈಝ್ ಅದು ಏಕಾಶಿ ಅಂತ ಗೊತ್ತಿಲ್ಲ ಆತ ಪಾಪ ಉಪವಾಸದ ಬಗ್ಗೆ ಹೇಳಿದ್ದಾರೆ ಅಷ್ಟೇ ಆತ ಆ್ಯಕ್ಚುಲಿ ಏಕಾಶಿ ಕ್ಲೈಮ್ಯಾಕ್ಸ್ ಅದು ಆ ನೋಬೆಲ್ ಪ್ರೈಸ್ ನಿಜವಾಗ್ಲೂ ಯಾರಿಗೆ ಬರಬೇಕು ಅಂತ ಮಧ್ವಾಚಾರ್ಯ ಬರಬೇಕಾದ್ರೆ ನೋಬಲ್ ಪ್ರೈಝ್ ಯಾಕಂದರೆ ಹೇಳಿದವರು ಆರೇ ಫಸ್ಟ್ ಟೈಮ್ ಅವರು ಅವ್ರ ಕೃಷ್ಣಾವೃತವಾಡವು ಪೂರ್ತಿ ಏಕಾಚಿ ಮಹಿಮೆ ಬಹಳಷ್ಟು ಭಾಗ ಆದರೆ ಹೇಳ್ತಾರೆ ನ ಕಾಶಿ ನ ಗಯಾ ಗಂಗಾ ನರೇಬ ನ ಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ ದಿನಾಥ್ ಜಗತ್ತಿನಲ್ಲಿ ಯಾವ ಪುಣ್ಯ ತೀರ್ಥವೂ ಕೂಡ ಏಕಾಚಿ ಸಮನಲ್ಲ ಅಂತ ಹೇಳ್ತಾರೆ ಗಂಗಾದಿ ಯಾವ ತೀರ್ಥಗಳು ಸ್ನಾನ ಮಾಡಿದರೆ ಪುಣ್ಯ ಬರುತ್ತಲ್ಲ ಅದಕ್ಕಿಂತ ಜಾಸ್ತಿ ಪುಣ್ಯ ಏಕಾಶಿ ಮಾಡಿದರೆ ಬರುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ಕೂತ್ಕೊಂಡು ಬರೀ ಅದರಷ್ಟು ಪುಣ್ಯ ಅಲ್ಲ ಅದು ಹದಿನಾರು ಪಟ್ಟು ಪುಣ್ಯ ಮತ್ತೆ ಸಿಕ್ಸ್ಟೀನ್ ಟೈಮ್ ಟುಣ್ಣ ಹೆಚ್ಚು ನಿಮಗೆ ಬೇಕು ಅಂತಿದ್ದರೆ ಯಾವ ತೀರ್ಥಯಾತ್ರೆಯೂ ಮಾಡಬೇಡಿ ಏಕಾದ್ರಿ ಮಾಡಿ ಸಾಕು ಎಂಥ ಮೆಸೇಜ್ ಭದ್ರವಾಚಾರ ಕೊಟ್ಟಿರೋದು ಗೊತ್ತಾಯ್ತಾ ಫಾರ್ ನೆನ್ಪಿಟ್ಕೊಳ್ಳಿ ಯಾರು ಭತ್ತದವ್ರು ಹೇಳಿದ್ದಲ್ಲ ಅದು ಜಗತ್ತಿಗೆ ಹೇಳಿದ ಸಂದೇಶ ಅಂದರೆ ಸೈಂಟಿಫಿಕಲಿ ಪೂರ್ಣ ಸಿದ್ಧವಾದಂಥ ವಿಷಯ ಆಚಾರ ಹೇಳುತ್ತಾರೆ ಪ್ರತಿಯೊಬ್ಬರು ಮಾಡಿ ಅದಕ್ಕೆ ಬ್ರಾಹ್ಮಣ ಅಗಿಮಣ ಹೆ ತಲೆಯಲ್ಲಿ ಕೆಡ್ಸ್ಕೋಬೇಡಿ ಮನುಷ್ಯ ಬದುಕಿದ್ದಾನೆ ಏಕಾದ್ರಿ ಮಾಡಬೇಕು ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನೀಚ ಏಕಾದಶಿ ಉಪವಾಸಸ್ಯ ಕಲಾಂ ಅರ್ಹಂತಿ ಷೋಡಸಿ ಸಾವಿರಾರು ಅಶ್ವಮೇಧ ಯಾಗ ಮಾಡಿ ನೂರಾರು ಆಶೋ ಯಾಗ ಮಾಡಿ ಯಾವುದು ಕೂಡ ಏಕಾದಶಿ ಮುಂದೆ ಅಲ್ಲ ಆಚಾರ್ಯ ಈ ಮಧ್ಯೆ ಕಾಶಿ ಬಿಡಿ ಗಂಗಾ ಬಿಡಿ ಅಂತ ಹೇಳಲಿಲ್ಲ ಇದನ್ನ ಮಾಡಿ ಮಾಡಿ ಅಂತ ಹೇಳಿದರು ಅದು ವೇಸ್ಟ್ ಅಂತ ಅರ್ಥ ಅಲ್ಲ ಇದನ್ನು ಬಿಟ್ಟರೆ ವೇಸ್ಟ್ ಅದು ರಿಜಿಸ್ಟರ್ ನಂಬರೇ ಹಾಕಿಲ್ಲ ಬರೆದಿದ್ದಾನೆ ಬರೆದಿದೆ ಇಪ್ಪತ್ತು ವೋಟೆ ಬರೆದಿದ್ದಾನೆ ಹಾಕ್ತಾನೆ ಡಸ್ಟ್ಬಿನ್ಗೆ ಹೋಗುತ್ತಾರೆ ಎಂಟ್ರಿನೇ ಇಲ್ಲ ಅವನಿಗೆ ಅಡ್ಮಿಷನ್ನೇ ಆಗಿಲ್ಲ ಅವನು ಹರಿದಾಸ ದೀಕ್ಷೆಗೆ ಅಡ್ಮಿಷನ್ ಕೊಡೋ ವ್ರತ ಆದರೆ ಏಕಾದಶಿ ವ್ರತ ಹರಿದಾಸ ಸಾಹಿತ್ಯದಲ್ಲಿ ವಿಷಯ ಹೇಳಿದ್ದಾರೆ ಹರಿದಾಸ ಸಾಹಿತ್ಯ ಅಂದರೆ ನಾನು ಭದ್ವಾಚಾರ್ಯ ಬಗ್ಗೆ ಹೇಳ್ತಾ ಇದ್ದೇನೆ ಹರಿದಾಸ ಸಾಹಿತ್ಯದಲ್ಲಿ ಏಕಾಶುರದ ತಾತ ವಿಷಯ ಕೊಟ್ಟಿರೋದು ಅವರು ಅದನ್ನು ಯಾಕೆ ಹರಿದಾಸ ಭದ್ವಾಚಾರ್ಯ ಹೇಳ್ತೀರಿ ಅಂದರೆ ಅವರೇ ಮೊದಲ ಹರಿದಾಸರು ಅದಕ್ಕೆ ಅವ್ರ ಮಾತು ಹೇಳ್ತಿರೋದು ಆಗಲೇ ಹೇಳಿದ್ದಲ್ಲ ಪನ್ನಂಗ ಶೈನ ಶ್ರೀ ಹಯವದನ ದಾಸರೋಡು ನಿನ್ನ ಪೋಲು ಬರುಂಟೆ ಮಧ್ವಮುನಿ ಮುನಿ ರಾಯ ಅವರು ಹೇಳಿ ಮೂಲ ದಾಸ ಸಾಹಿತ್ಯದ ಕೇಂದ್ರಬಿಂದು ಅವರೇನೆ ಅವ್ರು ಹೇಳಿದ ದಾಸರು ಬೇಕಾಷ್ಟು ಬರದ್ರು ಆಮೇಲೆ ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿಯು ಸಾರುತ್ತಲಿದೆ ತಲಿದೆ ಶ್ರುತಿಯೂ ಒಂದೊಂದು ಅಗಡಿಗೆ ಕೋಟಿ ಕೋಟಿ ಕ್ರಿಮಿ ಅಂದಿನ ಅನ್ನವು ನಾಯಿ ಮಾಂಸವು ಅಂತ ಹೇಳ್ತಾರೆ ಅವತ್ತು ಯಾರೂ ಇದು ಮಾಡೋದಿಲ್ಲ ಯಮದೇವರವರನ್ನು ಹಂದಿಯ ಸುಡುವಂತೆ ಸುಡಿಸುವ ಯಮನು ಅಂತ ಹೇಳ್ತಾರೆ ನೀವು ಒಂದು ಸ್ವಲ್ಪ ಕೇಳಬೇಕು ಕೆಲವು ವ್ರತ ಇರುತ್ತೆ ಅದು ಮಾಡಿದರೆ ಭಾರಿ ಪುಣ್ಯ ಬಿಟ್ಟರೆ ಲಾಸಿಲ್ಲ ಮಾಡಿದರೆ ಭಾರಿ ಪುಣ್ಯ ಬಿಟ್ಟರೆ ಲಾಸಿಲ್ಲ ಆದರೆ ಏಕಾದ್ರಿ ಹಾಗಲ್ಲ ಮಾಡಿದರೆ ಭಾರಿ ಪುಣ್ಯ ಬಿಟ್ಟರೆ ಭಾರಿ ಪಾಪ ಎರಡೆರಡು ಅದು ಕಂಪಲ್ಸರಿ ಅಂತ ಹೇಳಿದ್ರೆ ಅದಕ್ಕೆ ಅದು ಆಪ್ಷನಲ್ ಆಗುತ್ತೆ ಏಕ ವಿಷ್ಣು ಪಂಚಕ ಭಾರಿ ದೊಡ್ಡದು ಮಾಡಿದರೆ ಪುಣ್ಯ ಬಿಟ್ಟರೆ ಪಾಪ ಇಲ್ಲ ಅದು ಏಕಾದ್ರಿ ಆಗೋಲ್ಲ ಮಾಡಿದರೆ ಎಷ್ಟು ಪುಣ್ಯನೋ ಬಿಟ್ಟರೆ ಅಷ್ಟೇ ಪಾಪ ಇದೆ ಅದಕ್ಕೆ ಪಾಪ ಅಂದರೆ ಏನು ಗೊತ್ತಾ ಇನ್ನೇನೆಲ್ಲ ಕೆಟ್ಟದ್ದು ಅಂತ ಅರ್ಥ ಪಾಪ ಅಂದರೆ ನಾವು ಅದನ್ನು ನಮ್ಮ ದೇಹಕ್ಕೂ ಕೆಟ್ಟದ್ದು ಮನಸ್ಸಿಗೂ ಕೆಟ್ಟದ್ದು ಅದನ್ನು ಮಾಡಿದರೆ ಮಾತ್ರ ಭಾರಿ ದೊಡ್ಡ ಸಾಧನೆಯಾಗತ್ತೆ ನೀವು ಬೇರೆ ಬದರಲ್ಲಿ ಉಪವಾಸದ ಬಗ್ಗೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ ಪರಮಾಶ್ಚರ್ಯವಾಗುತ್ತೆ ಏಕಾದಿ ವ್ರತ ಅಂತ ಕೇಳಿದರೆ ಅವರಿಗೆ ಅದು ಗೊತ್ತಿಲ್ಲದೇ ಉಪವಾಸ ಅಂತ ಹೇಳ್ತಾರೆ ನಿಮ್ಮ ಜೀವನದ ಒಂದು ಆರೋಗ್ಯದ ಮೊಟ್ಟ ಮೊದಲ ಹೆಜ್ಜೆ ಅಂದರೆ ಏಕಾದಿ ಉಪವಾಸನೆ ಇವಾಗ ತುಂಬ ಹೊಟ್ಟೆ ತುಂಬ ತಿಂದು ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಹೋಗಿ ಪೋಸ್ಟ್ಪೋನ್ ಮಾಡ್ತಾರೆ ಮಾಡೋದಿಲ್ಲ ಅವರು ಯಾಕೆ ಗೊತ್ತಾ ಆಹಾರ ಹೊಟ್ಟೆಯಲ್ಲಿ ಇದ್ದರೆ ಆಪ್ರೇಷನ್ ಭಾರಿ ಕಟ್ಟಾಗುತ್ತೆ ಗೊತ್ತಾಯ್ತಾ ಹಸಿದ ಹೊಟ್ಟೆಯಲ್ಲಿ ಆಹಾರ ಭಾರಿ ಸರಿ ಹೋಗುತ್ತೆ ಹಸಿದ ಹೊಟ್ಟೆಯಲ್ಲಿ ಆಪ್ರೇಷನ್ ಮಾಡೋದು ಸುಲಭ ಹಸಿದು ಹೊಟ್ಟೆಯಲ್ಲಿ ಶಸ್ತ್ರಕ್ರಿಯೆಯೂ ಸುಲಭ ಹಸಿದು ಹೊಟ್ಟೆಯಲ್ಲಿ ಶಾಸ್ತ್ರೋಪದೇಶರು ಸುಲಭ ಶಾಸ್ತ್ರಕ್ಕೂ ಉಪವಾಸ ಇರಬೇಕು ಆಪರೇಷನ್ಗೂ ಉಪವಾಸ ಇರಬೇಕು ಶಸ್ತ್ರಕ್ರಿಯೆ ಶಾಸ್ತ್ರ ಪ್ರಕ್ರಿಯೆ ಎರಡೂ ನಮಗೆ ಬೇಕು ಪ್ರತಿಯೊಬ್ಬರೂ ಮಾಡಬೇಕು ಅದರ ಮಾಡಿ ಸ್ವಲ್ಪ ದಿವಸ ಮಾಡಿ ನೋಡಿ ಟೋಟಲ್ ಚೇಂಜ್ ಆಗಿಬಿಡ್ತಾರೆ ಮನುಷ್ಯ ನಮ್ಮ ಆರೋಗ್ಯದ ರೀತಿ ಪೂರ್ತಿ ಹೊಸ ಟರ್ನ್ ಅದಕ್ಕೆ ಪ್ಯಾರಾಲಿಸಿಸ್ ಆದವರು ಇರ್ತಾರೆ ಫಿಸಿಕ ಏನೋ ಮಾಡ್ತಾರೆ ಏಕಾಶಿ ಉಪವಾಸ ಮಾಡಿಸಿ ಸರಿಗೋಗುತ್ತೆ ಮಾತು ಬರೋದಿಲ್ಲ ಏಕಾಶಿ ಉಪವಾಸ ಮಾತು ಬರುತ್ತೆ ಅಂತ ಹೇಳ್ತಾರೆ ಮಾತು ಬರುತ್ತೆ ಅವ್ರಿಗೆ ಅರ್ಥ ಆಯ್ತಾ ಅದೇ ರೀತಿಯಲ್ಲಿ ನಿಮಗೆ ಎಂಥೆಂಥ ರೋಗ ಇರುತ್ತೆ ಅದಕ್ಕೆಲ್ಲ ಗುಡವಾಗಲೇ ಶುರುವಾಗೋದೇ ಅದರಿಂದಾಗಿ ಒಬ್ಬರು ಆ್ಯಕ್ಚುಲಿ ಒಬ್ಬರು ಬಂದಿದ್ದರು ನಾನು ಈ ದೇಶದಲ್ಲಿ ಇರಲಿ ಬೇರೆ ದೇಶದಲ್ಲಿದ್ದರು ಇವರೇ ಇಲ್ಲಿಯವರೇ ಅಲ್ಲಿದ್ದರು ಅವರು ಸರ್ಟಿಫಿಕೇಟ್ ತಂದಿದ್ದರು ಎಲ್ಲ ಉಪನ್ಯಾಸ ಏಕಾಶಿ ಉಪವಾಸ ಹೇಳೋದು ಅವ್ರು ನಾನು ನೋಡಿಲ್ಲ ಅವ್ರು ನಾನೂ ನೋಡಿಲ್ಲ ಅವರು ಡಾಕ್ಟ್ರು ಕ್ಲಿಯರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕ್ಯಾನ್ ಬ್ಲ ಇದಿದೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಬರೋದು ಕಲ್ಪ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಅವ್ರು ಫೋನಲ್ಲಿ ಮಾತಾಡಿದರು ಹೀಗಾಗಿದೆ ಏನು ಮಾಡಲಿ ಅಂತ ಕೇಳಿ ಮತ್ತೆ ಅದನ್ನು ಮಾಡಿ ಒಂದು ದೃಷ್ಟಿಯಿಂದ ಏಕಾದಿ ವ್ರತ ಒಂದು ಮಾಡಿದರೆ ಎಲ್ಲ ವ್ರತ ಮಾಡಿದ ಪುಣ್ಯ ಬರುತ್ತೆ ಅರ್ಥ ಆಯ್ತಾ ಎಲ್ಲ ವ್ರತನು ವರಮಾಲಕ್ಷ್ಮಿ ಬಿಟ್ಟರೂ ಪರವಾಗಿಲ್ಲ ಏಕಾಶಿ ಬಿಡಬೇಡಿ ವರಮಾಲಕ್ಷ್ಮಿ ಮಾಡಿ ಏಕಾಶಿ ಮಾಡಿ ಮಾಡಿ ಆವಾಗ ಬರ್ತಾರೆ ಒಡೆಯನಿದ್ದಲ್ಲಿಗೆ ಮಡದೆ ಬರ್ಬೋದು ರೂಢಿ ಗುಚ್ಚಿ ತಗೋದು ನಡಿ ನಮ್ಮನೆಗೆ ಇಲ್ಲದೇ ನಡಿ ನಮ್ಮನೆಗೆಲ್ಲ ನಡಿ ನಿಂಬನೆಗಾಗಿಬಿಡುತ್ತೆ ಅಷ್ಟೇ ಒಡೆಯನಿದ್ದಲ್ಲಿಗೆ ಮಡದಿ ಹರಿದಿನ ಮಾಡಿದಾಗ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಪಡ ಲಕ್ಷ್ಮಿ ಬರೋದಿಲ್ಲ ಯಾಕೆ ಒಡೆಯನಿದ್ದಲ್ಲಿಗೆ ಬಡದೆ ಬರುಬೋದು ಹರಿದಿನದ ವ್ರತ ಮಹಾಲಕ್ಷ್ಮಿಯೂ ಮಾಡ್ತಾರೆ ಅದು ನೆನಪಿರ್ಬೇಕಾ ಮಹಾಲಕ್ಷ್ಮರು ಮಾಡ್ತಕ್ಕಂಥ ಒಂದೇ ಒಂದು ವ್ರತ ಅಂದರೆ ವ್ರತ ಬ್ರಹ್ಮದೇವರು ಮಾಡ್ತಾರೆ ಮುಖ್ಯ ಪ್ರಾಣ ಮಾಡ್ತಾರೆ ರಾಘವೇಂದ್ರ ಶ್ರಾವಣ ಮಾಡ್ತಾರೆ ನಮಗೆ ಎಷ್ಟಾರು ಅರ್ಥ ಆಗುತ್ತೆ ರಾಘವೇಂದ್ರ ಸ್ವಾಮಿ ಏಕಾದಿ ವಾರ್ಥ ಮಾಡ್ತಾರೆ ಅಂದಮೇಲೆ ಅವರನ್ನು ನಾವು ಗುರುಗಳು ಅಂತ ಆರಾಧನೆ ಮಾಡಿದ ಮೇಲೆ ನಾವು ಮಾಡಲೇಬೇಕಲ್ಲ ಗುರುಗಳು ಉಪವಾಸ ಕೊತ್ತು ನಾವು ತಿನ್ನಕ್ಕಾಗುತ್ತಾ ಯೋಚನೆ ಮಾಡಿ ಕಾಮನ್ ಸೆನ್ಸ್ ಸಾಕು ಅದರಿಂದ ಯಾವ ಮಟ್ಟದಲ್ಲಿದ್ದು ಎಷ್ಟು ಎತ್ತರದಲ್ಲಿದ್ದಾರೆ ಯೋಚನೆ ಮಾಡಿ ನಿಮಗೆ ಸುಖ ಬೇಕಾ ಏಕಾದಿ ಉಪವಾಸ ಮಾಡಿ ನಿಮಗೆ ಗ್ರಹ ಪೀಡೆ ಹೋಗಬೇಕಾ ಏಕಾದಿ ಉಪವಾಸ ಮಾಡಿ ನೀವು ಶನಿ ದಸೆ ಇದೆ ರಾಹು ದಶೆ ಇದೆ ಅಂತ ರಾಹು ಸೇನೆ ಎರಡು ಭಾರಿ ಅಪಾಯಕರ ಶನಿ ಶನಿಯಂತೂ ಭಾ ಶನಿ ಇದ್ದಾನೆ ಯಮ ಬೇರೆ ಇದ್ದಾನೆ ನಮಗೆ ಒಂದು ಮಾತು ಹೇಳ್ತಾರೆ ಬದುಕಿರೋರಿಗೆ ಶನಿ ಕಾಟ ಸತ್ ಮೇಲೆ ಯಮನ ಕಾಟ ಅಂತ ಹೇಳೋದು ಉಂಟು ಶನಿ ಕಾಟ ಸತ್ ಮೇಲೆ ಯಮಲೋಕ ಗ್ಯಾರಂಟಿ ಇರತ್ತೆ ಅವರಿಬ್ಬರನ್ನ ಏನು ಮಾಡಬೇಕು ಅದಕ್ಕೆ ನಾವು ಇಲ್ಲಿ ಶನಿ ಕಾಟಕ್ಕೂ ಗುರಿ ಆಗಬಾರದು ಸತ್ ಮೇಲೆ ಯಮಲೋಕಕ್ಕೂ ಹೋಗಬಾರ್ದು ಅದಕ್ಕೇನು ಮಾಡಬೇಕು ಮಧ್ವಾಚಾರ ಹೇಳ್ತಾರೆ ಏಕಾದಶಿ ಸಮಂ ಕಿಂಚಿತ್ ನ ವಿದ್ಯತೆ ವ್ಯಾಜೇನಾಪಿ ಕೃತ ನಾ ದರ್ಶಯತಿ ಭಾಸ್ಕರಿ ಏಕಾದಶಿವ್ರತ ಮಾಡಿ ನಿಮ್ಮ ಯಮನ ಕಾಟನೂ ಇಲ್ಲ ಶನಿ ಕಾಟನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ಭಾಸ್ಕರಿ ಅಂತ ಪದ ಇದೆ ಭಾಸ್ಕರಿ ಭಾಸ್ಕರಿ ಅಂದರೆ ಭಾಸ್ಕರನ ಮಗ ಭಾಸ್ಕರನ ಮಗ ಸೂರ್ಯನ ಪುತ್ರ ಯಮನೂ ಸೂರ್ಯಪುತ್ರ ಶನಿನೂ ಸೂರ್ಯಪುತ್ರ ಅದಿಬ್ಬರು ಕಾಟನೂ ಇಲ್ಲ ಅಂತ ಹೇಳ್ತಾರೆ ಎರಡು ಕಾಟನೂ ಗೆಲ್ಬೇಕಾರೆ ಅದನ್ನು ಮಾಡಿ ದಶೆ ಇದೆ ನೀವು ಜಾತ್ಕ ಕಳ್ಕೊಂಬಿಡಿ ಏನೇನು ಯೋಚನೆ ಮಾಡಿ ಶುರು ಮಾಡಿ ನಿಮಗೆಲ್ಲ ಶುಕ್ರದೇ ಶನಿ ಶನಿ ಕಾಟ ಇಲ್ಲೇ ಇಲ್ಲ ಶನಿ ಪರಮ ವಿಷ್ಣು ಭಕ್ತ ಗೊತ್ತಾಯ್ತಾ ಹರಿ ಗುರುಗಳನ್ನು ಅರ್ಚಿಸದ ಪಾಪಾತ್ಮರನ್ನು ಶಿಕ್ಷಿಸಲು ಸುಗ ನೀ ಶನೈಶ್ಚರ ನೆನೆಸಿ ಶನಿ ಕಾಡೋದು ವಿಷ್ಣು ಭಕ್ತರ ಅಲ್ಲದವರನ್ನು ಹೊರತು ವಿಷ್ಣು ಭಕ್ತನ ಕಾಡೋದೇ ಇಲ್ಲ ಮುಗಿದೋಯ್ತು ಹೋಯ್ತು ವಿಷ್ಣು ಭಕ್ತ ಅಂತೇಳಿ ಶನಿ ಕಾಟ ಹೋಯ್ತು ನಿಮಗೆ ಯಾವ ಅಂತ ಹತ್ರ ಕೂಡ ಬರೋದಿಲ್ಲ ಹೇಳ್ತಾರೆ ಕೈ ಮುಗಿದು ಬನ್ನಿರು ಮುಟ್ಟದಿರಿ ಮುಟ್ಟದಿರಿ ಮುರಹರಣ ದಾಸರನು ಕಟ್ಟು ಯವನು ತನ್ನ ದೂತರಿಗೆ ಮುಗಿದು ಏಕಾದಿವ್ರತ ಮಾಡಿದ ಮೇಲೆ ಒಂದು ಧೈರ್ಯ ನಾನು ದೇವರಾಣಿ ರಥಕ್ಕೆ ಹೋಗೋದಿಲ್ಲ ಆಧಾರ ಏಕಾದಿ ಮಾಡಿದ್ದೇನೆ ಅಷ್ಟೆ ಗ್ಯಾರಂಟಿ ಹೋಗ್ತೇನೆ ಏಕಾದಿ ಮಾಡಿಲ್ಲ ಆದ್ದರಿಂದ ಅದು ಇನ್ನೊಂದು ಗ್ಯಾರಂಟಿ ಮತ್ತೆ ಗ್ಯಾರಂಟಿ ಹೋಗ್ತಾನೆ ಗ್ಯಾರಂಟಿ ಹೋಗೋದಿಲ್ಲ ಅಂದರೆ ಏಕಾದಿವ್ರತ ಮಾಡಲೇಬೇಕು ನಿಮಗೆ ಆಯುಷ್ಯ ಜಾಸ್ತಿ ಆಗಬೇಕಾ ಉಪವಾಸ ಮಾಡಿ ಅಷ್ಟೇ ಅಲ್ಲ ನಿಮಗೆ ವಯಸ್ಸಾದಂತೆ ಕಾಣಬಾರದ ಏಕಾದ ಉಪವಾಸ ಮಾಡಿ ಗೊತ್ತಾಯ್ತಾ ವಯಸ್ಸು ಹೆಂಗ್ ಗಂಡ ಕಾಣಿಸ್ತಾರೆ ಏಕಾದಿ ಉಪಾರದ ಹೆಣ್ಣು ಗಂಡ ಕಾಣಿಸ್ತಾರೆ ಯಾತಕ್ಕೆ ಅಂದರೆ ಏಕಾಸಿಗೆ ಅಂಥ ಶಕ್ತಿ ಇದೆ ಯಾವಾಗ ಅನ್ವಾಂಟೆಡ್ ಥಿಂಗ್ಸ್ ಹೊರಗೆ ಹೋಗಿಬಿಡುತ್ತೆ ಆರೋಗ್ಯ ಸರಿ ಹೋದ ಮೇಲೆ ಸುಖವಾದ ದೇಹ ಇರಲೇಬೇಕಾಗ